ತುಂಬ ಚೆನ್ನಾಗಿ ಆಡ್ತಿದ್ದಾರೆ ಬಟ್ ಅವರು ಯಾಕೋ ನರ್ವಸ್ ಆಗಿಬಿಟ್ಟಿದ್ದಾರೆ ಈ ಒಂದು ವಾರದಿಂದ ತುಂಬ ಫೀಲ್ ಆಗಿ ಅಳೋದು ಎಲ್ಲ ಮಾಡ್ತಿದ್ದಾರೆ ಬಟ್ ಅದನ್ನೆಲ್ಲ ಬಿಟ್ಟು ಅವರು ಚೆನ್ನಾಗಿ ಆಡಿದ್ರೆ ಫೈನಲ್ಗೆ ಬರಬಹುದು ಚಾನ್ಸ್ ಇದೆ ಅವರಿಗೆ ಆಡಬೇಕು ಅವರು ಮುಂದೆ ಬರಬೇಕು ಅವರು ರೈತರ ಪರವಾಗಿ ನಿಂತು ಆಡ್ತಿದ್ದಾರೆ ಅವರು ಮುಂದೆ ಬರಬೇಕು ಅವರು ಚಾನ್ಸ್ ಇದೆ ಫೈನಲ್ವರೆಗೂ ಬಂದೇ ಬರ್ತಾರೆ ಅವರು ಆಡಿದ್ರೆ ಮನಸ್ಸು ಮಾಡಿದ್ರೆ ಬಂದೇ ಬರ್ತಾರೆ ಚೆನ್ನಾಗಿತ್ತು ಅವರ ಅಮ್ಮ ತುಂಬಾ ಇಂಪ್ರೂವ್ಮೆಂಟ್ಸ್ ಮಾಡಿ ಅವರಿಗೆ ಹೇಳಿದ್ದಾರೆ ಚೆನ್ನಾಗಿ ಮಾತಾಡಿದ್ರು ಅವರಿಗೆ ಒಪ್ಪಿಕೊಂಡಿದ್ದಾರೆ ಅನ್ಸುತ್ತೆ ನಮಗೆ ಇನ್ನು ನೋಡಿಲ್ಲ ನಾವು ನೆನ್ನೆ ನಡೆದಿರೋದು ಒಪ್ಪಿಕೊಂಡಿದ್ದಾರೆ ಅನ್ಸುತ್ತೆ ಇರ್ತಾರೆ ಅವರು ಚೆನ್ನಾಗಿ ಆಡ್ತಾ ಇದ್ದಾರೆ ಪರವಾಗಿಲ್ಲ ಅವರು ಮಾನಸಿಕವಾಗಿ ಕೊಗ್ಗೋಗಿದ್ರು ಈ ಸ್ವಲ್ಪ ತಾಯಿಯಾಗಿ ಸಮಾಧಾನ ಮಾಡಿದ್ದಾರೆ ಸುದೀಪ್ ಸರ್ ತುಂಬಾ ಸಪೋರ್ಟ್ ಮಾಡ್ತಾ ಇದ್ದಾರೆ ಸೋ ಅವರಿಗೆ ಗೆದ್ ಬರ್ತಾರೆ ಅಂತ ಆಸೆ ಇದೆ ಅವರು ಹೋಗಲೇಬೇಕು ಅಂತಿದ್ರು ಸ್ವಲ್ಪ ಮಾನಸಿಕವಾಗಿ ತುಂಬಾ ಹಿಂಸೆ ಆಗಿತ್ತು ಅವರಿಗೆ ಸೋ ಎಲ್ಲ ಗೊಂದಲ ನಿವಾರಣೆ ಆಗಿದೆ ಅನ್ಕೊಂಡಿದ್ದೀನಿ ಚೆನ್ನಾಗಿ ಆಡ್ತಾವರೆ ಅವರೇ ಗೆಲ್ಲೋದು ಅಂತ ಭರವಸೆ ಇದೆ ಚೆನ್ನಾಗಿ ಆಡ್ತಾರೆ ಓಟ್ ಬರುತ್ತೆ ಅಂತ ಅನ್ಕೊಂಡಿದ್ದೀನಿ ನಿರೀಕ್ಷೆ ಮಾಡಿರಲಿಲ್ಲ ಆದರೆ ದೇವರ ಸಹಕಾರ ದೇವರ ಸಹಾಯ ಒಬ್ಬ ಹಳ್ಳಿಕಾರನಿಗೆ ಏನು ಸಪೋರ್ಟ್ ಮಾಡಬೇಕು ಜನ ಸಪೋರ್ಟ್ ಮಾಡ್ತಾರೆ ಸೋ ಹಳ್ಳಿಯಿಂದ ಬಂದು ಹುಡುಗನಿಗೆ ಅಂತ ಏನು ಗೊತ್ತಿಲ್ಲದ ಹುಡುಗನಿಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಅಂದ್ರೆ ತುಂಬಾ ಗ್ರೇಟ್ ಕರ್ನಾಟಕ ಜನಕ್ಕೆ ತುಂಬಾ ಧನ್ಯವಾದಗಳು ತುಂಬ ಒಳ್ಳೆಯವರು ಅಣ್ಣ ಅವರ ಅಮ್ಮ ಮನೆ ಹತ್ರ ಹೋದ್ರೇನು ಅವರ ಅಮ್ಮ ಬೇಡ ಅಂದ್ರೆ ನಾ ಎಣ್ಣ ಹೂವ ತಕ್ಕೊಂತಾರೆ ವಾಪಸ್ ಅಂತೂ ಕಳಿಸ್ತಾನೆ ಇರಲಿಲ್ಲ ಡೈಲಿ ಹೋಗ್ತಾ ಇರ್ತೀರಿ ಬರ್ತಾ ಇರ್ತೀರಿ ಬಂಡಿ ಮೇಲೆ ಹಾಕೊಳ್ಳೋದು ಮಾತು ಹೋಗೋವಾಗೂ ಮಾತಾಡ್ಸ್ಕೊಂಡು ಹೋಗ್ತಾರೆ ಬರೋವಾಗೂ ಮಾತಾಡ್ಸ್ಕೊಂಡು ಬರ್ತಾರೆ ಒಳ್ಳೆಯವರು ತುಂಬ ಒಳ್ಳೆಯವರು ಜನರು ತುಂಬ ಜನ ವೋಟ್ ಮಾಡಿ ಅವ್ರನ್ನ ವಿನ್ ಮಾಡಿಸ್ಬೇಕು ಅಂತ ತುಂಬ ಜನ ವೋಟ್ ಮಾಡ್ತಿದ್ದಾರೆ ಏನು ಹೇಳ್ತೀರಾ ಒಳ್ಳೆಯದು ಮಾಡೋದು ಬರೋದು ಬೇಡ ಅಂತ ಅವ್ರು ತುಂಬ ಒಳ್ಳೆಯವರು ಆ ಥರದವರಲ್ಲ ಅವರು ಬರೋದನ್ನ ಆಡಬೇಕು ಅಂತ ಆಸೆ ಇದೆ ನಮಗೆಲ್ಲ ಅವರು ನಮ್ಮ ಕ್ಯಾಸ್ಟ್ ಅವರು ಆಗಿರೋದಾರೆ ತಿಗಿಲ್ರು ಧರ್ಮರಾಜ ಕ್ಯಾಸ್ಟ್ ಅವ್ರಿಗೆ ಅವ್ರಿಗೆ ಎಲ್ಲ ಬೆಂಬಲ ಕೊಡ್ತಾ ಇದ್ದೀವಿ ಆಡಬೇಕು ಅವ್ರು ಇನ್ನೂ ಚೆನ್ನಾಗಿ ಆಡಬೇಕು ಅನ್ನೋದೊಂದು ಆಸೆ ನಮಗೆ ಅಲ್ಲ ಹೋಗಿದ್ದಿರೋದು ಒಳ್ಳೇದಾಯಿತು ಧೈರ್ಯ ತುಂಬಿಟ್ಟು ಬಂದಿರ ಅವ್ರು ಅವ್ರದ್ದು ಕಳ್ಕೊಳ್ಬಾರ್ದು ತುಂಬ ಜನಬೆಂಬಲ ಇದೆಯಲ್ವಾ ಆಡಬೇಕು ಅವ್ರಂತ ಅವ್ರು ಇನ್ನೂ ಅದೆಲ್ಲ ಇನ್ನೊಂದು ಪ್ರಶ್ನೆ ಆಡಬೇಕು ಅನ್ನೋದು ಲಾಸ್ಟ್ವರೆಗೂ ಆಡಬೇಕು ಅನ್ನೋದು ಆಸೆ ನಮಗೆ ಅದೆಲ್ಲ ನಾವು ಅವ್ರವ್ರಿಗಲ್ವಾ ಅದೆಲ್ಲ ಜನ ಇದ್ರ ಮೇಲೆ ಹೋಗುತ್ತೆ ಅವರು ಇನ್ನಾಗಿದ್ರೂ ಖುಷಿನೇ ಅವ್ರಿನ್ನ ಸ್ವಲ್ಪ ದಿವಸ ಆಡಬೇಕು ಅನ್ನೋದು ಹೊರಗಡೆ ಬರಬಾರ್ದು ಅನ್ನೋದು ಅವರು ಹೆಮ್ಮೆ ಸರ್ ಎಲ್ಲರಿಗೂ ಹೆಮ್ಮೆನೆ ಊರಿಗೂ ಹೆಮ್ಮೆನೆ ಇಲ್ಲಿರೋರ್ಗೂ ಹೆಮ್ಮೆನೆ ಎಲ್ಲರಿಗೂನೆ ರೈತರು ಸಹ ರೈತರ ಪರವಾಗಿ ಹೋಗಿದ್ದಾರೆ ರೈತರಿಗೋಸ್ಕರ ಇದ್ದಾರೆ ರೈತರ ಪರವಾಗಿ ಇದು ಮಾಡ್ತಾ ಇದ್ದಾರೆ ಎಲ್ಲ ಹೆಮ್ಮೆನೆ ಸರ್ ಎಲ್ಲರಿಗೂ ಸರ್ ಕೆಲವೊಂದು ಘಟನೆಯಿಂದ ಅವರು ತುಂಬ ನೊಂದಿದ್ದಾರೆ ಅಲ್ಲಿ ಆ ಮನೆಗೆ ಹೋದ್ರು ಕೂಡ ಅದನ್ನ ಜೀರ್ಣಿಸ್ಕೊಳ್ಳೋಕಾಗ್ತಾ ಇಲ್ಲ ಇದು ಬೇಕು ಅಂತ ಯಾರೋ ಮಾಡಿರೋದು ಸರ್ ಅವರು ಆ ಥರ ಮನುಷ್ಯನೇ ಅಲ್ಲ ಬೇಕು ಅಂತ ಮಾಡಿರೋದು ಇದೆಲ್ಲ ಅವ್ರು ಆ ಥರ ಮಾಡಿರೋರೇ ಇಲ್ಲ ಸರ್ ಆಚೆ ಬರೋದು ತಪ್ಪು ಸರ್ ಜನ ಎಷ್ಟು ಕಷ್ಟಪಟ್ಟು ಒಳಗಡೆ ಸೇರಿಸಿದ್ದಾರೆ ಅದೇ ಥರ ಪರ್ಫಾರ್ಮೆನ್ಸ್ ಕೊಡಬೇಕು ಅವರು ಪರ್ಫಾರ್ಮೆನ್ಸ್ ಕೊಟ್ಟರೆ ಜನಕ್ಕೂ ಒಂದು ಇದು ನಿಮಗೆ ಹೇಗೆ ಪರಿಚಯ ಸರ್ ಎಷ್ಟು ವರ್ಷದ ಪರಿಚಯ ನಾವು ಹುಟ್ಟಿದ್ದಿಲ್ಲ ಸರ್ ನಾವು ಅವತ್ತಿಂದ ನೋಡಿದ್ದೀರಿ ಯಾವ ಥರ ವ್ಯಕ್ತಿ ಸರ್ ಒಳ್ಳೆಯವ್ರು ಸರ್ ಒಬ್ಬರು ಕಷ್ಟ ಅಂತ ಹೋದರೆ ಯಾರಿಗೂ ಹಿಂದೆ ಮುಂದೆ ನೋಡಿದ್ದಾರೆ ಇದು ಮಾಡಿದ್ದಾರೆ ಒಳ್ಳೆ ವ್ಯಕ್ತಿನೇ ಸರ್ ರೈತರಿಗೋಸ್ಕರ ಹಳ್ಳಿಕಾರ ಎತ್ತುಗಳು ಎಲ್ಲರೂ ಕಳ್ತಾರೆ ತಗೊಂಬಂದು ದುಡ್ಡು ಕರ್ಕೊಂಡೋಗಿ ಊರೂರಿಗೂ ಮೆರವಣಿಗೆ ಮಾಡ್ತಾರೆ ಅಯ್ಯಪ್ಪ ಮನೆ ಹತ್ರ ಒಂದು ರೂಪಾಯಿ ತೊಗೊಂಡಿರಾ ಯಾರು ಕರೆದ್ರೂ ಹಿಂದೆ ಮುಂದೆ ನೋಡಿದ್ರೆ ಹೋಗಿ ಊರಿಗೆ ಹೋಗಿ ಮೆರವಣಿಗೆ ಮಾಡಿಕೊಟ್ಬಿಟ್ಟು ಬರ್ತಾರೆ ಅಂತ ಒಳ್ಳೆ ಮನುಷ್ಯ ಸರ್ ತಾಯಿ ಹೋಗಿರೋದ್ರಿಂದ ಒಂದು ಸ್ವಲ್ಪ ಚೇತರಿಸ್ಕೊಂಡಿರ್ತಾರೆ ಸರ್ ಅವ್ರು ನೋಡ್ಬೇಕಂತಿದ್ರು ಅವ್ರ ತಾಯಿನ ನೋಡಿದ್ದಾರೆ ಮುಂದೆ ಆಡಿ ಗೆದ್ದು ಬಂದರೆ ಊರಿಗೂ ಹೆಮ್ಮೆನೇ ನಮಗೂ ಒಂಥರ ಖುಷಿನೇ ಸರ್ ಸಂತೋಷ ಅಣ್ಣ ಅವರು ತುಂಬ ಒಳ್ಳೆಯವರು ರೈತರ ಪರವಾಗಿ ಚೆನ್ನಾಗಿ ಮಾತಾಡ್ತಾರೆ ಹಳ್ಳಿಕಾರರು ಸಂತೋಷರ ಅಂದರೆ ಎಲ್ಲರಿಗೂ ಇಷ್ಟ ಆಗುತ್ತೆ ಅಂದರೆ ಅವ್ರಿಗೆ ನಾವು ಯಾವಾಗಲೂ ಸಪೋರ್ಟಲ್ಲಿ ಇರ್ತೀವಿ ಚೆನ್ನಾಗಿ ಅವರು ಇನ್ನೂ ಬಿಗ್ ಬಾಸಲ್ಲಿ ಇದ್ದು ಗೆದ್ದು ಚೆನ್ನಾಗಿ ಬರಲಿ ಅಂತ ಬಯಸ್ತೀವಿ ಅದು ಯಾರ್ದೋ ಇದಾಗಿರುತ್ತೆ ಇನ್ಸಿಡೆಂಟು ಬಟ್ ಅವ್ರದ್ದೇ ಅಂತ ಹಾಗೆ ಇದ್ದಾಗಿಲ್ವಲ್ಲ ಅವ್ರಿಗೆ ಯಾರೋ ಗಿಫ್ಟ್ ಕೊಟ್ಟಿರ್ತಾರೆ ಅದನ್ನ ಅವ್ರು ಇದು ಮಾಡ್ಕೊಂಡಿದ್ದಾರೆ ಈಗ ಹೊರಗಡೆ ಬಂದಿದ್ದಾರೆ ಚೆನ್ನಾಗಿದ್ದಾರೆ ಅದೇ ನಮ್ಗೆ ಸಂತೋಷ ತಾಯಿಯವರು ಬಿಗ್ ಬಾಸ್ ಮನೆಗೆ ಹೋಗಿದ್ದಾರೆ ಅಮ್ಮವ್ರು ಹೋಗಿದ್ದಾರೆ ಹೇಳ್ತಾ ಇದ್ದಾರೆ ಅಮ್ಮವ್ರು ಹೇಳ್ತಾ ಇದ್ದಾರೆ ಹಿರಿ ಅಂತ ಇದ್ದು ಗೆದ್ದು ಬರ್ತಾರೆ ಇದಂತೂ 100% ನಮಗೆ ಗ್ಯಾರಂಟಿ ಇದೆ ಧೈರ್ಯ ಇದೆ ಆಡ್ತಾ ಇದ್ದಾರೆ ಚೆನ್ನಾಗಿ ಆಡ್ತಾ ಇದ್ದಾರೆ ಇವಾಗ ಆಗಿರೋ ಒಂದು ಅದೊಂದು ಘಟನೆಯಿಂದ ತುಂಬ ಮನ ನೊಂದ್ಕೊಂಡು ಸ್ವಲ್ಪ ಬೇಜಾರಾಗಿದ್ದಾರೆ ಅಷ್ಟೇ ಹಂಗಂತ ಅವ್ರು ಅಂದ್ಕೊಂಡಿದ್ದಾರೆ ಬಟ್ ನಮಗೇನಿಲ್ಲ ಮೇಲ್ನೋಡ್ದಲ್ಲೆಲ್ಲ ಚೆನ್ನಾಗೇ ಇದ್ದಾರೆ ಅವ್ರು ಮಾಡಿರೋದೇನು ತಪ್ಪಿಲ್ಲ ಸೊ ಯೂಶ್ವಲಾಗಿ ಅದು ದೊಡ್ಡ ತಪ್ಪು ಅಂತ ಅನಿಸಲ್ಲ ನಮಗೆ ಬಟ್ ಅವ್ರು ಅಂದ್ಕೊಂಡ್ಬಿಟ್ಟಿದ್ದಾರೆ ಏನೋ ದೊಡ್ಡ ತಪ್ಪು ಮಾಡಿಬಿಟ್ಟಿದ್ದೀನಿ ಏನೋ ನಮಗೆ ಜನ ತುಂಬ ನಾನು ಹಿಂದೆ ಹಿಂಗೆ ಮಾತಾಡ ಈಗ ಮನೆ ಒಳಗೆ ಇದ್ದಾರೆ ಅವರು ಫಸ್ಟ್ ಆಫ್ ಆಲ್ ಅವ್ರು ಆಚೆ ಇದ್ದಿದ್ರೆ ಆ ಒಂದು ಇದರಿಂದ ಆಚೆ ಬಂದಿರೋರು ಅಂದರೆ ಏನೋ ನಮಗೆ ನಮ್ಮ ಜನ ಯಾವ ಥರ ಟ್ರೀಟ್ ಮಾಡ್ತಾರೆ ಅನ್ನೋ ಅವ್ರು ಗೊತ್ತಾಗ್ತಾ ಇತ್ತು ಇವಾಗ ಒಳಗೆ ಇದ್ದಾರಲ್ಲ ನನ್ನ ಆಚೆ ಯಾವ ಥರ ಮಾತಾಡ್ಕೊತಾ ಇದ್ದಾರೆ ಏನು ಅನ್ನೋ ಥರ ಒಂದು ಡೌಟ್ ಇದೆ ಅವರಿಗೆ ಸೊ ಅದೆಲ್ಲ ಏನೂ ಇಲ್ಲ ಏನೋ ದೊಡ್ಡ ಮಹಾ ತಪ್ಪು ಏನೂ ಅಲ್ಲ ಅವ್ರು ಇನ್ನೂ ಆಡಬೇಕು ಅವ್ರು ಸರ್ ಅವ್ರು ಚೆನ್ನಾಗಿ ಆಡಲಿ ಆಡದೇ ಇರಲಿ ಅವ್ರು ಹೆಂಗಿದ್ರು ನಮ್ಮ ಸಪೋರ್ಟ್ ಇದ್ದೇ ಇರುತ್ತೆ ಅವ್ರ ಉದ್ದೇಶನೂ ಒಳ್ಳೆಯದು ಓಕೆನಾ ಸೊ ಅವರೊಂದು ಹಳ್ಳಿ ರೈತರಿಗೋಸ್ಕರ ಅಂತ ಹೇಳಿ ಅವ್ರಿಗೊಂದು ಯಾರಿಗೂ ಅಲ್ಲಿರೋ ಅಷ್ಟು ಜನಗಳಿಗೆ ಯಾವುದೇ ಒಂದು ಕಂಟೆಂಟ್ ಇಲ್ಲ ಸೊ ಅಂದರೆ ಒಂದು ವಿಷಯ ಇಲ್ಲ ನಾವು ಇದು ಇದು ಆ ಥರ ಈ ಥರ ಅಂತ
ಅದು ಇವ್ರಿಗೊಂದು ಒಳ್ಳೆ ಉದ್ದೇಶ ಇದೆ ರೈತರ ಮಕ್ಕಳು ಬೆಳಿಬೇಕು ಅನ್ನೋ ಒಂದು ಒಳ್ಳೆ ಕಾನ್ಸೆಪ್ಟ್ ಇದೆ ಆ ಅತ್ರ ಒಂದು ಆಸೆ ಇದೆ ಸೋ ಅದು ಅಂಥವರೇ ಗೆಲ್ಲಬೇಕು ನಮ್ಮೂರವರು ಅಂತಲೇ ಹೇಳ್ತಾ ಇಲ್ಲ ಪ್ರತಿಯೊಬ್ಬರು ಎಲ್ಲರೂ ನಮ್ಮೂರವರೇ ಬಟ್ ಅದು ಒಂದು ಎಕ್ಸ್ಟ್ರಾ ಬೆನಿಫಿಟ್ ನಮ್ಮ ಹತ್ರ ಇರುತ್ತೆ ಸರ್ ನಾವು ಯಾವತ್ತಿದ್ರೂ ಸಪೋರ್ಟ್ ಮಾಡೇ ಮಾಡ್ತೀವಿ ಅವ್ರಿಗೆ ಅದೇ ಲೈಕ್ ನರ್ವಸ್ ಆಗಬಾರ್ದು ಬೇಜಾರಾಗಬಾರ್ದು ನೋವು ಪಡ್ಕೊಬಾರ್ದು ಅಂಥ ದೊಡ್ಡ ವಿಷಯ ಏನೂ ಇಲ್ಲ ಎಕ್ಸ್ಪೆಕ್ಟ್ ಮಾಡಿದ್ರೆ ಸರ್ ಅಷ್ಟೊಂದು ಓಟ್ ಬರುತ್ತೆ ಅಂತ 34 ಲಕ್ಷ ಚಿಲ್ಲರೆ ನಾನು ಅದೇ ಇಲ್ಲ ಸರ್ ಯಾರಿಗೂ ಎಕ್ಸ್‌ಪೆಕ್ಟೇಷನ್ ಇದಿಲ್ಲ ಯಾಕಂದ್ರೆ ಅವರ್ಕಿ ನಾನು ಒಳ್ಳೆ ಒಳ್ಳೆ ಪ್ರತಿಭೆಗಳು ಒಳಗೆ ಇದ್ದಾರೆ ಬಟ್ ಈ ಸರಿ ನೋಡಿದಾಗ ಪರವಾಗಿಲ್ಲ ಅಷ್ಟೊಂದು ಅವರಿಗೆ ಸಪೋರ್ಟ್ ಇದೆ ಹಳ್ಳಿ ಅಂದ್ರೆ ಲೈಕ್ ರೈತರ ಕಡೆಯಿಂದನಲ್ಲ ಒಳ್ಳೆ ಬೆನಿಫಿಟ್ ಬಂದಿದೆ ಅಂದ್ರೆ ಆ ಹೋಟೆಲ್ನ ವರ್ತ ಮಾಡ್ಕೊಂಬೇಕಾಗಿರೋದು ಏನಂತ ಹೇಳಿದ್ರೆ ಇವರು ಮಾಡಿರೋ ಕ್ರೈಮ್ನ ದೊಡ್ಡ ದೊಡ್ಡದಾಗಿ ತೋರಿಸ್ಕೊಂಡ್ಬಿಟ್ರು ಸರ್ ಟು ಬಿ ಆನೆಸ್ಟ್ ಆಗಿ ಹೇಳ್ತಾ ಇದ್ದೀನಿ ಏನೋ ದೊಡ್ಡದಾಗಿ ಲೈಕ್ ಅರೆಸ್ಟ್ ಮಾಡಿ ಅಂತದೆಲ್ಲ ಮಾಡಿದ್ರಲ್ಲ ಸೊ ಜನಗಳು ಇವ್ರಿಗೆ ಹಾಕಿರೋ ಓಟ್ನ ಉದ್ದೇಶನೇ ಇದರಲ್ಲೇ ಅಂತ ಗೊತ್ತಾಗ್ಬಿಡುತ್ತೆ ಅವ್ರಿಗೆ ಸಪೋರ್ಟ್ ಯಾವ ಥರ ಇದೆ ಅಂತ ಜನ ತೋರಿಸ್ಕೊಟ್ಬಿಟ್ರು ಏನು ಹೇಳಬೇಕು ಅಂದರೆ ನಮಗೆ ಇಷ್ಟ ಇಲ್ಲ ಅವನು ಆಚೆ ಬರೋದು ನಮ್ಮ ಅವ್ನು ವಿನ್ ಆದರೆ ನಮ್ಮ ಹುಡ್ತೂರಿಗೆ ಅವ್ನು ಫೇಮಸ್ ಬರುತ್ತಲ್ವಾ ಅದಕ್ಕೋಸ್ಕರ ಅದನ್ನ ತೋರಿಸಿಲ್ಲ ನಮಗೆ ನೋಡಬೇಕು ನಾಳೆ ಏನಾಗುತ್ತೆ ಅಂತ ಬಟ್ ಅವನು ಇರೋದಕ್ಕೆ ಒಪ್ಕೊಂತ ಇಲ್ವಲ್ಲ ಏನಾಗುತ್ತೋ ನಮಗೂ ಕ್ಯೂರಿಯಾಸಿಟಿ ಇದೆ ಇರ್ತಾರೆ ಅನ್ಸುತ್ತಾ ನಿಮಗೆ ಏನೋ ನೋಡಬೇಕು ಅವ್ರ ಮಮ್ಮಿ ಬಂದು ಮಾತಾಡಿದ್ರೆ ಗೊತ್ತಾಗತ್ತಲ್ವಾ ಬಟ್ ಅವ್ನು ಫುಲ್ ಫಿಕ್ಸೆಡ್ ಆಗಿದ್ದಾನೆ ಹೋಗ್ಬಾರ್ದು ಅಂತ ನೋಡಬೇಕು ನಿಮ್ಮ ಪ್ರಕಾರ ಏನು ಸಂತೋಷ್ ಅವರ ಅಭಿಪ್ರಾಯ ನನಗೆ ನಾವು ಇವಾಗ ಸ್ವಲ್ಪ ದಿನ ಆಯ್ತು ಬಂದು ಒನ್ ಇಯರ್ ಆಯ್ತು ಇವ್ರಿಗೆ ಬಂದು ನಮ್ಗೆ ಅವ್ರ ಬಗ್ಗೆ ಏನು ಗೊತ್ತಿಲ್ಲ ಬಟ್ ಅವ್ನು ಬಿಗ್ ಬಾಸ್ ಹೋದ್ಮೇಲೆ ನಮ್ಗೆ ಹೊರತು ಸಂತೋಷ್ ಇದ್ದಾರೆ ಅಂತ ಗೊತ್ತಾಗಿದ್ದು ಬಟ್ ಅವ್ನ ವಿಡಿಯೋ ಎಲ್ಲ ನೋಡಿದ್ದೀನಿ ಚೆನ್ನಾಗಿದ್ದಾನೆ ಬಟ್ ಅವ್ನು ಸೈಲೆಂಟ್ ಅಂತಾರೆ ಬಟ್ ಇಲ್ಲೆಲ್ಲ ಕೆಟ್ಟ ಹೆಸರು ಏನಿಲ್ಲ ಅವ್ರಿಗೆ ವಿನ್ ಆಗಲಿ ಅಂತ ನಾನು ಕಾಯ್ತಾ ಇದ್ದೀನಿ ಅಲ್ಲಿ ಕಾಂಬಿನೇಷನ್ ಯಾರ ಜೊತೆ ಚೆನ್ನಾಗಿರುತ್ತೆ ಲೈಕ್ ಸ್ಪೋರ್ಟ್ಸಲ್ಲಿ ಗೇಮ್ಸಲ್ಲಿ ಇಲ್ಲ ಕನ್ವರ್ಸೇಷನ್ ಮಾಡೋದ್ರಲ್ಲಿ ಯಾರ ಜೊತೆ ಚೆನ್ನಾಗಿ ಬೆರ್ತಿದ್ರು ಅನ್ಸುತ್ತೆ ಅವನು ಅದೇ ಎತ್ತುಕಾಲಿ ಸಂತೋಷ್ ಜೊತೆ ಜಾಸ್ತಿ ಕ್ಲೋಸ್ ಆಗಿದ್ದ ಬಟ್ ಅವನೇ ಹೇಳ್ತಿದ್ದಾನೆ ಇರಿ ಇರಿ ಅಂತ ಅವ್ನು ಫುಲ್ಲು ಎಕ್ಸಾಕ್ಟ್ ಅವ್ನು ಹೋಗ್ಲೇಬಾರ್ದು ಅಂತ ಅವನೇ ಡಿಸೈಡ್ ಮಾಡ್ತಿರೋದು ಅವನ ಜೊತೆ ಇದ್ರೆ ಅವನಿಗೆ ಒಂದು ಸ್ವಲ್ಪ ಕಂಫರ್ಟ್ ಇರುತ್ತೆ ಅನ್ಸುತ್ತೆ ಸೊ ಅತಿ ಹೆಚ್ಚು ಓಟ್ ಬಂದಿದೆ ಅವ್ರಿಗೆ 35 ಲಕ್ಷ ಚಿಲ್ಲರೆ ಸೊ ಹೇಗೆ ಅನ್ಸುತ್ತೆ ಜನ ಈ ರೀತಿ ಸಪೋರ್ಟ್ ಮಾಡ್ತಿದ್ದಾರೆ ಹೇಗೆ ಅನ್ಸುತ್ತೆ ಏನಿಲ್ಲ ಅವ್ನು ತುಂಬ ಎಲ್ಲರಿಗೂ ಹೆಲ್ಪ್ ಮಾಡಿರೋದಕ್ಕೆ ಅಷ್ಟು ಜನ ಸಪೋರ್ಟ್ ಮಾಡ್ತಿದ್ದಾರೆ ಅಂತ ಅನ್ಸುತ್ತೆ ಬಟ್ ನಾವು ಸಪೋರ್ಟ್ ಮಾಡ್ತಾ ಇದ್ದೀರಿ ಅವನಿಗೆ ಓಟು ಹಾಕಿದ್ದೀರಿ ನೋಡ್ಬೇಕೇನಾಗತ್ತೆ ಅಂತ ಬಟ್ ಅವನು ಆಚೆ ಹೋದ್ರೆ ಬೇಜಾರು ನಮಗೆ